ಎಸ್ ವೀಕ್ಷಕರ ಈ ವಾರದ ಲೀಗಲ್ ಪಾಯಿಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಕಳೆದ ವಾರದಂತೆ ಈ ವಾರ ಕೂಡ ಇದ್ದಾರೆ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವರು, ಖ್ಯಾತ ವಕೀಲರು ಹಾಗೇನೆ ಕಾನೂನು ತಜ್ಞರು. ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಜೊತೆ ಕಾನೂನಿನ ವಿಚಾರವಾಗಿ ಕೆಲವೊಂದು ಅಂಶಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಈ ವಾರದ ವಿಚಾರ ಏನು ಅಂತ ನೋಡೋದಾದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ವಿ, ಪ್ರತಿದಿನ ಅಥವಾ ಎಲ್ಲಾದರೂ ಒಂದು ಕಡೆ ಯಾವುದೋ ಒಬ್ಬ ರಾಜಕಾರಣಿ ಮೇಲೆ ಅಥವಾ ಒಬ್ಬ ಮಾಜಿ ಮಂತ್ರಿ ಮೇಲೆ ಒಂದು ಅಥವಾ ಮಾಜಿ ಎಮ್ ಎಲ್ ಎನೋ ಈಗಿರುವಂತಹ ಎಮ್ ಎಲ್ ಎಗಳು ಅದು ಯಾರೋ ಒಬ್ಬ ರಾಜಕಾರಣಿಗಳ ಮೇಲೆ ಅಥವಾ ದೊಡ್ಡ ವ್ಯಕ್ತಿಗಳ ಮೇಲೆ ಐಡಿ ಅಥವಾ ಇಡಿ ರೇಡ್ ಆಗ್ತಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಒಬ್ಬರು ರಾಜಕಾರಣಿ ಮಾಜಿ ಮಂತ್ರಿಗಳು ಕೂಡ ಆಗಿದ್ರು, ಅವ್ರ ಮೇಲೆ ಕೂಡ ಇಡಿ ರೇಡ್ ಆಗಿತ್ತು. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದವು. ಹಾಗಾದರೆ ಈ ಇಡಿ ಜಾರಿ ನಿರ್ದೇಶನಾಲಯ ಅಂತ ಹೇಳ್ತೇವೆ ನಾವು, ಈ ಇಡಿ ಏನು, ಇದರ ಕಾರ್ಯವ್ಯಾಪ್ತಿ ಏನು, ಏನು ಕೆಲಸ ಮಾಡುತ್ತೆ, ಇದು ಯಾವಾಗ ಕಾರ್ಯಾಚರಣೆಗೆ ಇಳಿಯುತ್ತೆ, ಇಡಿ ರೇಡ್ ಅಂದರೆ ಏನು, ಅವ್ರು ಯಾವ ಥರ ತಪ್ಪಿತಸ್ಥರಾಗಿರ್ತಾರೆ, ಅಥವಾ ಇಡಿ ಒಂದು ಸಂಸ್ಥೆಗೆ ಇರುವಂತಹ ಕಾರ್ಯಗಳೇನು, ಅವರು ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಮನೋಜ್ ಬೋಪಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮೊದಲನೇದಾಗಿ ಏನಿದು ಜಾರಿ ನಿರ್ದೇಶನಾಲಯ, ಇದರ ಕೆಲಸ ಏನು? ಇದನ್ನು ಇಂಗ್ಲೀಷಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತ ಹೇಳ್ತೇವೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸ್ಟಾರ್ಟ್ ಆಗಿದ್ದು 1956 ಸ್ಟಾರ್ಟ್ ಆಗಿರುವಂಥದ್ದು. ಇದು ಸ್ಟಾರ್ಟ್ ಆಗಬೇಕಾದ್ರೆ ಮೇನ್ ಇಂಟೆನ್ಷನ್ ಏನಿತ್ತು ಅಂತಂದರೆ, ಫಾರಿನ್ ಎಕ್ಸ್ಚೇಂಜ್ ಏನು ಕರೆನ್ಸಿ, ಫಾರಿನ್ ಹಣಗಳಲ್ಲಿ ಏನು ದುರುಪಯೋಗ ಆಗಬಾರ್ದು ಅಂತೇಳೆಲ್ಲ ನಿಟ್ಟಿನಲ್ಲಿ ಅದು ಸ್ಟಾರ್ಟ್ ಮಾಡಿದ್ರು. ನಂತರ 1957 ಅದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್, ಮೊದಲು ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತೇಳಿ ಮಾಡಿದರು, ಕೊನೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತೇಳಿ ಅದನ್ನು ಮಾಡಿದರು, ನಾಮಕರಣ ಮಾಡಿದರು. ಇದಾದ ನಂತರ ನೋಡಿ, ಸುಮಾರು 30-35 ವರ್ಷಗಳ ಕಾಲ ಅದರ ಬಗ್ಗೆ ಅದು ಹಾಗೆಯೇ ಮುಂದುವರಿತಾ ಬಂತು. ಈಗ ಸದ್ಯ ಅಂದರೆ 1999 ಹಾಗೆಯೇ 2002 ಇದು ಪೂರ್ಣ ಪ್ರಮಾಣದಲ್ಲಿ ಈ ಜಾರಿ ನಿರ್ದೇಶನಾಲಯ ಸುದ್ದಿ ಮಾಡಲಿಕ್ಕೆ ಬರಲಿ. ಕಾರಣ ಏನು ಅಂತಂದರೆ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಏನಿತ್ತು ಅದನ್ನು ಮಾಡಿಫಿಕೇಷನ್ ಮಾಡಿಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತೇಳಿ ಮಾಡಿದರು, ಫೆಮಾ ಅಂತೇಳಿ ಮಾಡಿದರು. ಅದು 1999. ಹಾಗೆಯೇ 2002 ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳೋದು. ಈ ಎರಡು ಆ್ಯಕ್ಟ್ಗಳು ಏನು ಬಂತು, ಅದರಲ್ಲಿ ಇದನ್ನು ಜಾರಿ ನಿರ್ದೇಶನಾಲಯದ ಕೆಳಗೆ ಏನು ತಗೊಂಡು ಬಂದರು, ಅದಾದ ನಂತರ ಇವತ್ತು ಅದು ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು ಜಾರಿ ನಿರ್ದೇಶನಾಲಯ. ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೆಳಗೆ ಈ ಪರ್ಟಿಕ್ಯುಲರ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಯಾವಾಗ ಬಂತು ಆವಾಗ ಇದು ಇವತ್ತು, ಯಾಕಂದರೆ ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೆಳಗೆ ಸಾಕಷ್ಟು ಅಂದರೆ ಈ ಕಪ್ಪು ಹಣ ಅಂತ ಏನು ಹೇಳ್ತೀವಿ ನಾವು, ಕಪ್ಪು ಹಣವನ್ನು ಬಿಳಿ ಹಣವಾಗಿಸುವಂಥದ್ದು, ಇದನ್ನು ಇಂಗ್ಲೀಷಲ್ಲಿ ಡರ್ಟಿ ಮನಿ ಅಂತ ಹೇಳ್ತಾರೆ, ಬ್ಲ್ಯಾಕ್ ಮನಿ ಅಂತ ಹೇಳ್ತಾರೆ. ಈ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಂದರೆ ಕೆಲವು ರಾಜಕಾರಣಿಗಳಿರ್ಬೋದು ಅಥವಾ ವ್ಯಾಪಾರಸ್ಥರಿರ್ಬೋದು ಅಥವಾ ಯಾವುದಾದ್ರು ಕಂಪೆನಿಗಳಿರ್ಬೋದು, ಇವರೆಲ್ಲ ಇದನ್ನು ಒಂದು ವಂಚನೆ ಮಾಡುವ ಅಂದರೆ ಟ್ಯಾಕ್ಸ್ ವಂಚನೆ ಮಾಡ್ಬೋದು ಅಥವಾ ಕಳ್ಳತನದಿಂದ ಹಣ ಒಟ್ಟು ಮಾಡ್ಬೋದು ಅಥವಾ ಲಂಚದಿಂದ ಹಣ ಒಟ್ಟು ಮಾಡ್ಬೋದು ಅಥವಾ ಇನ್ಯಾವುದೇ ಒಂದು ಸರ್ಕಾರದ ಗಮನಕ್ಕೆ ಬರದ ರೀತಿಯಲ್ಲಿ ಹಣವನ್ನು ಒಟ್ಟು ಮಾಡಿದ ಸಂದರ್ಭದಲ್ಲಿ ಅದನ್ನು ಯಾವುದ ಅಂದರೆ ಅದನ್ನು ಅಡಗಿಸಿಡ್ಲಿಕ್ಕೆ ತುಂಬ ಟೈಮ್ ಇಡಲಿಕ್ಕೆ ಆಗೋದಿಲ್ಲ, ಹಣವನ್ನು ಪುನಃ ಅದನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ಅವರು ಹೇಗಾದರೂ ಮಾಡಿ ವೈಟ್ ಮನಿ ಮಾಡಲಿಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗೆ ವೈಟ್ ಮನಿ ಆದ ಸಂದರ್ಭದಲ್ಲಿ ಎಸೆಟ್ಸ್ ಮೋರ್ ದೆನ್ ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ ನಾವು ಹೇಳ್ತೇವೆ, ಎಸೆಟ್ಸ್ ನೋನ್ ಮೋರ್ ದೆನ್ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಏನಂತಂದರೆ, ನಮಗೆ ಬರುವ ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಇವರು ಹೇಗೆ ಕ್ರೋಢೀಕರಿಸಿದರು ಅಂತ ಹೇಳೋದನ್ನು ವಿಚಾರಣೆ ಮಾಡಲಿಕ್ಕೋಸ್ಕರ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರುವಂಥದ್ದು. ಇದು ಎರಡು ಮೇಯ್ನ್ ಆಗಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮತ್ತು ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇವರನ್ನ ಯಾರು ಉಲ್ಲಂಘಿಸ್ತಾರೋ ಅವರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಜಾರಿ ಮಾಡಿದಂಥ ಒಂದು ಸಂಸ್ಥೆಯಾಗಿರ್ತದೆ. ಓಕೆ, ಈ ಮನಿ ಲಾಂಡ್ರಿಂಗ್ ಅಂತ ಹೇಳಿದರೆ, ಮನಿ ಲಾಂಡ್ರಿಂಗ್ ಅನ್ನೋಂಥ ವರ್ಡನ್ನ ನಾವು ತುಂಬ ಕೇಳ್ತಾನೆ ಇರ್ತೀವಿ, ಆಗಾಗ ಅಲ್ಲೂ ಇಲ್ಲೂ ಟಿವಿನಲ್ಲಿ ಅದು ಇದ್ದು ಜನರು ಕೇಳ್ತಾನೆ ಇರ್ತಾರೆ. ಮನಿ ಲಾಂಡ್ರಿಂಗ್ ಅಂದರೆ ಬ್ಲ್ಯಾಕನ್ನು ವೈಟ್ ಮಾಡ್ತಕ್ಕಂಥದ್ದು ಅಂತ. ಏನಿದು ಆ್ಯಕ್ಚುಲಿ ಮನಿ ಲಾಂಡ್ರಿಂಗ್, ಯಾವ ರೀತಿ ನಡೆಯುತ್ತೆ, ಏನು ಮಾಡ್ತಾರೆ, ಹೇಗೆ ಅಂತ ನೋಡಿ. ಈ ಮನಿ ಲಾಂಡ್ರಿಂಗ್ ಅಂತೇಳಿದ್ರೆ, ಈ ಲಾಂಡ್ರಿ ಅಂತೇಳೋ ಶಬ್ದದಿಂದ ಬಂದಿರುವಂಥದ್ದು ಮನಿ ಲಾಂಡ್ರಿಂಗ್, ಯಾವುದೇ ಒಂದು ವಸ್ತುವನ್ನು ತೊಳೆಯುವಂಥ ಕೆಲಸಕ್ಕೆ ಲಾಂಡ್ರಿ ಅಂತ ಹೇಳ್ತೇವೆ ನಾವು. ಈಗ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡುವಾಗ
ಅದು ಆ ಪ್ರೋಸೆಸ್ ಆಫ್ ವಾಷಿಂಗ್ ಇಟ್ ಇನ್ ಟು ಎ ವೈಟ್ ಮನಿ. ಹಾಗಾಗಿ ಆ ಲಾಂಡ್ರಿ ಅಂತ ಹೇಳೋ ಶಬ್ದ ಇವತ್ತು ಮನಿ ಲಾಂಡ್ರಿಂಗ್ ಅಂತಲ್ಲಿ ನಾವು ಹೇಳುವಂಥವ್ರು. ಈ ಮನಿ ಲಾಂಡ್ರಿಂಗನ್ನು ಮಾಡುವಂಥವ್ರು ಮೂರು ಸ್ಟೇಜ್ಗಳಲ್ಲಿ ಈ ಮನಿ ಲಾಂಡ್ರಿಂಗನ್ನು ಮಾಡ್ತಾರೆ. ಆ ಮೂರು ಸ್ಟೇಜ್ಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ಲೇಸ್ಮೆಂಟ್ ಅಂತ ಹೇಳುವಂಥದ್ದು. ಆ ಪ್ಲೇಸ್ಮೆಂಟ್ ಅಂತ ಹೇಳುವಂಥದ್ರಲ್ಲಿ ಏನಂತಂದರೆ, ಈ ಹಣವನ್ನು ಅಥವಾ ಈ ಏನು ಕಪ್ಪು ಹಣವನ್ನು ಅವರು ಏನು ಕೇಂದ್ರೀಕರಿಸ್ತಾರೆ, ಆ ಕಪ್ಪು ಹಣವನ್ನು ಅವರು ಯಾವುದಾದ್ರೂ ಒಂದು ಫಾರಿನ್ ಬ್ಯಾಂಕ್ಗಳಲ್ಲಿ ಅದನ್ನು ಹೋಗಿ ಜಮಾವಣೆ ಮಾಡಲಿಕ್ಕೆ ಒಂದು ಏರ್ಪಾಡನ್ನು ಮಾಡಿಕೊಳ್ತಾರೆ ಅಂತ ಹೇಳುವಂಥದ್ದು. ಆಯಿತು, ಅದನ್ನು ನಾವು ಪ್ಲೇಸ್ಮೆಂಟ್ ಅಂತಲೇ ಹೇಳ್ತೇವೆ ನಾವು. ಹಾಗೆಯೇ ಅದನ್ನು ಅದರಲ್ಲಿ ಎರಡು ಮೂರು ಸ್ಟೇಜ್ಗಳಿವೆ ಆ್ಯಕ್ಚುಲಿ. ಪ್ಲೇಸ್ಮೆಂಟ್ ಆದಮೇಲೆ ಲೇಯರಿಂಗ್ ಅಂತ ಹೇಳ್ತೇವೆ ನಾವು. ಲೇಯರಿಂಗ್ ಅಂತ ಹೇಳಿದ್ರೆ ಏನು ಅಂತಂದರೆ, ಈ ಹಣವನ್ನು ಅವರು ಪುನಃ ಭಾರತಕ್ಕೆ ತರಲಿಕ್ಕೆ ಬೇರೆ ಅಕೌಂಟ್ಗಳ ಮೂಲಕ ಇದನ್ನು ಭಾರತಕ್ಕೆ ತರುವಂಥದ್ದು. ಹಾಗೆಯೇ ಅದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಲೇಯರ್ ಮಾಡ್ತಾ ಹೋಗ್ತಾರೆ ಅದನ್ನು ಫಾರಿನ್ ಬ್ಯಾಂಕ್ಸಲ್ಲಿ. ಹೀಗೆ ಫಾರಿನ್ ಬ್ಯಾಂಕ್ಸಲ್ಲಿ ಲೇಯರ್ ಮಾಡ್ತಾ ಹೋದಾಗ ಇದು ಏನಂತಂದರೆ, ಈ ಲೇಯರಿಂಗ್ ಆದ ಮೇಲೆ ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದು ಇಂಟಿಗ್ರೇಷನ್ ಅಂತ ಹೇಳ್ಬಿಟ್ಟು ಅದನ್ನು ಫಾರಿನ್ ಬ್ಯಾಂಕಿಂದ ವಾಪಸ್ ತಂದು ಇಂಡಿಯಾದಲ್ಲಿ ಅದನ್ನು ರಿಯಲ್ ಎಸ್ಟೇಟ್ಗಿರ್ಬೋದು ಅಥವಾ ಇನ್ಯಾವುದ್ಯಾವುದೋ ಉದ್ದೇಶಗಳಿಗೆ, ಅಂದರೆ ಕಾನೂನು ಪ್ರಕಾರ ಇದು ಬಿಳಿ ಹಣವಾಗಿ ಕನ್ವರ್ಟ್ ಮಾಡುವಂಥದ್ದು. ಈ ಪ್ರೋಸೆಸ್ಗಳು ಏನು ಮೂರು ಪ್ರೋಸೆಸ್ಗಳಿವೆ, ಪ್ಲೇಸ್ಮೆಂಟು, ಲೇಯರಿಂಗು ಮತ್ತು ಇಂಟಿಗ್ರೇಷನ್. ಇಂಟಿಗ್ರೇಷನ್ ಆದಮೇಲೆ ನಿಮಗೆ ಅದು ಬಿಳಿ ಹಣವಾಗಿಯೇ ಕಾಣ್ತದೆ ಹೊರತು ಅದು ಕಪ್ಪು ಹಣವಾಗಿ ಕಾಣೋದಿಲ್ಲ. ಯಾಕಂತಂದರೆ ಇದು ಸಾಕಷ್ಟು ಹೆಸರುಗಳಲ್ಲಿ ಚಲಾವಣೆ ಆಗಿ ಹೋಗಿಬಿಟ್ಟಿರ್ತದೆ. ಹಾಗೆಯೇ ಇದು ಫಾರಿನಿಂದ ಬಂದಿರುವಂಥ ಹಣ ಆಗಿರ್ತದೆ, ಇದಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ಆದರೆ ಮುಖವಾಡದಲ್ಲಿ ಇದು ಟ್ಯಾಕ್ಸ್ ಕಟ್ಟಿದ ಹಾಗೆ ಕಾಣ್ತಾ ಇರ್ತದೆ. ಒಂದು ವ್ಯಕ್ತಿಯ ಹೆಸರಲ್ಲಿ ವೈಟ್ ಮನಿಯಾಗಿ ಸೇರಿಕೊಂಡಿರ್ತದೆ. ಇದರಿಂದಾಗಿ ಇದನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿದ್ರೆ, ಯಾವಾಗ ಒಂದು ವ್ಯಕ್ತಿಯ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ವ್ಯಕ್ತಿ ಸಡನ್ನಾಗಿ ಇವನು ಯಾವುದೋ ಒಂದು ಸಣ್ಣ ಪೋಸ್ಟಲ್ಲಿರ್ತಾನೆ, ಅಂದರೆ ಏನೋ ಸಣ್ಣ ಒಂದು ಕೆಲಸ ಮಾಡಿಕೊಂಡಿರ್ತಾನೆ, ಸಡನ್ನಾಗಿ ಒಂದು 5-6 ವರ್ಷಗಳಲ್ಲಿ ಆತ ದೊಡ್ಡ ಒಂದು ಪ್ರಮಾಣದ ಒಂದು ಹಣವನ್ನು ಚಲಾವಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಅದು ವೈಟ್ ಮನಿಯಾಗೆ ಕಾಣ್ತಾ ಇರ್ತದೆ ಸೂಪರ್ಫಿಷಿಯಲಿ. ಆವಾಗ ಅದನ್ನು ಅದರದ್ದು ಬ್ಯಾಕ್ಗ್ರೌಂಡನ್ನು ತಗೊಂಡಾಗ ಅದು ಹೇಗೆ ಅವನಿಗೆ ಬಂತು ಅಂತೇಳಿ ಎಕ್ಸ್ಪ್ಲೇನ್ ಮಾಡುವಂಥ ಲೆವೆಲಲ್ಲಿ ಇರಬೇಕಾಗ್ತದೆ. ಅವನಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದೇ ಹೋದರೆ ಅದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ಗಳಿಗೆ ಅದು ಬರ್ತದೆ. ಅದು ಓಕೆ, ಅಂದರೆ ಈಗ ನಮಗೆ ಐ ಟಿ ಮತ್ತು ಇ ಡಿಗೆ ಇರುವ ವ್ಯತ್ಯಾಸ ಏನು ಅಂದರೆ, ಮೊದಲೆಲ್ಲ ಹೆಚ್ಚಿನ ಪ್ರಕರಣಗಳಲ್ಲಿ ಈ ರೀತಿ ಆದಾಗ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾ ಇತ್ತು, ಅಲ್ಲಿ ಅವರು ಟ್ಯಾಕ್ಸ್ ಕಟ್ಟದೆ, ತೆರಿಗೆ ಕಟ್ಟದೆ ಬ್ಲ್ಯಾಕ್ ಮನಿ ಇಟ್ಟಿದ್ದ, ಅಥವಾ ಈ ರೀತಿಯಾಗಿ ಬೇರೆ ಮೂಲಗಳಿಂದ ಸಂಪತ್ತನ್ನು ಸೇರಿಸ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಗೊತ್ತಾಗ್ತಾ ಇತ್ತು. ಈಗ ಇ ಡಿ ರೇಡ್ ಆಗ್ತಾ ಇದೆ, ಅಂದರೆ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ಇ ಡಿ ಅಂತ ಮೊದಲು ಕೇಳ್ತಾ ಇದ್ದಂಥದ್ದು ಈ ದೊಡ್ಡ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಹೊರದೇಶಗಳಲ್ಲಿ ಇರತಕ್ಕಂಥವ್ರು ಕೆಲವೊಬ್ಬರು 2-3 ಜನ ಇದ್ದಾರೆ, ಅವರ ವಿಚಾರವಾಗಿ ಇ ಡಿ ಬರ್ತಾಯಿತ್ತು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಕೇಸ್ ಆದ ನಂತರದಲ್ಲಿ ಜಾರಿ ನಿರ್ದೇಶನಾಲಯವೇ ಡೈರೆಕ್ಟಾಗಿ ಬಂದು ರಾಜಕಾರಣಿ ಮೇಲೆ ಒಂದು ರೇಡ್ ಮಾಡ್ತಕ್ಕಂಥದ್ದು, ಅವರ ಮೇಲೆ ಒಂದು ಕ್ರಮ ತಗೊಳ್ತಕ್ಕಂಥದ್ದು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದರೆ, ಯಾವ ಈ ಕೇಸ್ ಯಾವ ಮಟ್ಟದಲ್ಲಿರಬೇಕು, ಅಂದರೆ ಎಷ್ಟು ಪ್ರಮಾಣದ ಹಣ ಅವರು ಹೊಂದಿರಬೇಕು, ಎಷ್ಟು ದೊಡ್ಡದಾಗಿರಬೇಕು ಅಂತ, ಇ ಡಿ ಐ ಟಿಗಿರೋ ವ್ಯತ್ಯಾಸ ಏನಂತದೆ ನೋಡಿ. ಇ ಡಿ ಮತ್ತು ಐ ಟಿಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಯಾಕೆಂತೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅಂತೇಳಿದ್ರೆ ಈಗ ನೀವು ಅಂದರೆ ಲೀಗಲಾಗಿನೇ ಬಿಸ್ನೆಸ್ ಮಾಡಿಕೊಂಡು ನೀವು ಟ್ಯಾಕ್ಸನ್ನು ತುಂಬದೇ ಇರುವಂಥದ್ದು ಇನ್ಕಮ್ ಟ್ಯಾಕ್ಸ್ ರೇಟ್. ಅಂದರೆ ಯೂಶ್ವಲಿ ಇ ಡಿಯಲ್ಲಿ ಯಾವಾಗ ಬರ್ತದೆ ಅಂತೇಳಿದ್ರೆ, ನಾನು ನಿಮಗೆ ಆಲ್ರೆಡಿ ನಿಮಗೆ ಹೇಳಿದೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮತ್ತು ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಉಲ್ಲಂಘಿಸಿದಾಗ ಮಾತ್ರ ಇದು ಬರುವಂಥದ್ದು ಅಂತ. ಹಾಗಾದರೆ ಇದು ಔಟ್ ಅಂದರೆ ಫಾರಿನ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲೋ ಒಂದು ಕಡೆ ಅದು ಚಲಾವಣೆ ಆಗಿರಬೇಕು, ಅಂದರೆ ಎಲ್ಲೋ ಒಂದು ಕಡೆ ಕರಪ್ಷನ್ನಿಂದ ಹಣ ಬಂದಿರಬೇಕು, ಇಲ್ಲಿ ಬ್ರೈಬಿಂಗಿಂದ ಹಣ ಬಂದಿರಬೇಕು, ಲಂಚದಿಂದ ಹಣ ಬಂದಿರಬೇಕು, ಮೋಸಗಾರಿಕೆಯಿಂದ ಹಣ ಬಂದಿರಬೇಕು, ಅಥವಾ ಕಳ್ಳತನದಿಂದ ಹಣ ಬಂದಿರಬೇಕು. ಈ ಐ ಟಿನಲ್ಲಿ ಏನಾಗ್ತದೆ ಅಂತಂದರೆ, ನೀವು ನ್ಯಾಯಯುತವಾಗಿ ಹಣ ಸಂಪಾದನೆ ಮಾಡಿರ್ತೀರ, ಆದರೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಟ್ಯಾಕ್ಸನ್ನು ತುಂಬಿರೋದಿಲ್ಲ. ಇದರಲ್ಲಿ ವ್ಯತ್ಯಾಸ ಏನು, ಇಡಿದು ಏನಂತೇಳಿದ್ರೆ, ನೀವು ನ್ಯಾಯಯುತವಾಗಿ ಹಣವನ್ನು ಕಲೆಕ್ಟ್ ಮಾಡಿಲ್ಲ, ಇದು ನೀವು ಅನ್ಯಾಯವಾಗಿ ಹಣವನ್ನು ಕಲೆಕ್ಟ್ ಮಾಡ್ತೀರ, ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ನೀವು ಹಣವನ್ನು ಕಲೆಕ್ಟ್ ಮಾಡಿರ್ತೀರ, ಯಾವುದೋ ಒಂದು ಕುಕೃತ್ಯದಿಂದ ನೀವು ಹಣವನ್ನು ಕಲೆಕ್ಟ್ ಮಾಡಿರ್ತೀರ, ಆ ರೀತಿ ಹಣವನ್ನು ಕರಪ್ಷನಿಂದ ಇರ್ಬೋದು ಅಥವಾ ಟೆರರಿಸಮ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಫಂಡ್ಸಿಂದ ನಿಮಗೆ ಬಂದಿರ್ಬೋದು ಅಥವಾ ಏನೋ ಒಂದು ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್ಗೆ ನೀವು ಹಣವನ್ನು ಒಟ್ಟು ಮಾಡಿರ್ಬೋದು, ಈ ಒಂದು ಯಾವುದೇ ಒಂದು ಕಾನೂನನ್ನು ಉಲ್ಲಂಘಿಸಿ ಮಾಡಿರುವಂತಹ ಹಣ ಇ ಡಿ ಕೆಳಗೆ ಬರುವಂಥದ್ದು. ಆದರೆ ಇನ್ಕಮ್ ಟ್ಯಾಕ್ಸ್ ಕಾನೂನು ರೀತಿಯೇ ಬಂದಿರ್ತದೆ ಹಣ, ಆದರೆ ನೀವು
ಅಲ್ಲಿ ನೀವು ಟ್ಯಾಕ್ಸನ್ನು ಸರಿಯಾದ ಟ್ಯಾಕ್ಸನ್ನು ತುಂಬಿರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ಯೂಶ್ವಲಿ ಇಫ್ ಈಸ್ ಏಬಲ್ ಟು ಎಕ್ಸ್ಪ್ಲೈನ್ ಅದು ಯಾವ ಅಂದರೆ ಅಲ್ಲಿ ನೀವು ನಿಮ್ಮ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ಇದೆರಡನ್ನ ಕೂಡ ಅನಲೈಸ್ ಮಾಡಿಬಿಟ್ಟು ನೀವು ಇವೇಡ್ ಮಾಡಿರ್ತೀರ ಟ್ಯಾಕ್ಸನ್ನು, ಎಲ್ಲೋ ಒಂದು ಕಡೆ ನೀವು ಎಲ್ಲಿ ಟ್ಯಾಕ್ಸ್ ಕಟ್ಟಬೇಕೋ ಅಲ್ಲಿ ಕಟ್ಟಿರೋದಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಇ ಡಿ ಎಲ್ ಏನಾಗ್ತದೆ ಅಂತೇಳಿದ್ರೆ ನೀವು ಗಳಿಸಿದ ಹಣ ಅದು ಅನ್ಯ ಮಾರ್ಗದಿಂದ ಇರಬೇಕು, ಅದು ಸರ್ಕಾರದ ಏನು ಕಾನೂನುಬದ್ಧ ಕ್ರಮಗಳೇನುಂಟು ಅದಕ್ಕೆ ಹೊರತಾಗಿ ಮಾಡಿದಂಥ ಹಣಗಳನ್ನ ಇ ಡಿ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಈ ಇ ಡಿ ಅನ್ನು ನಾವು ಇವತ್ತು ದೊಡ್ಡದಾಗಿ ನಾವು ಇವತ್ತು ಯಾಕೆ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ನೋಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ನೀವು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಗೇಟ್ ರೈಸ್ ಅಂತೇಳಿ ನಾವು ಅದರಲ್ಲಿ ಗುಪ್ತ ಅಂತೇಳಿ ಇರಿದ್ರು, ಅವ್ರು ಯಾವುದೋ ಒಂದು ಚಾಪರ್ ಡೀಲ್ನಲ್ಲಿ 3,600 crore ಹಗರಣ ಆದಾಗ ಈ ಅಂದರೆ ಬಿಸ್ನೆಸ್ ಮ್ಯಾನ್ ಪಿಕ್ಚರ್ಗೆ ಬರ್ತಾರೆ, ಇ ಡಿ ಇವ್ರಿಗೆ ಎಷ್ಟೆಲ್ಲ ಹಣ ಹೇಗೆ ಬಂತು ಅಂತ ಹೇಳುವಂಥದ್ದು. ಅಂದರೆ ಬೈ ಬ್ರೈಬಿಂಗ್ ಅಥವಾ ಬೈ ಅಂದರೆ ಬುಕ್ಕಿಂಗ್ ಸಮ್ ಅದರ್ ಪರ್ಸನ್ ಎಲ್ಲೋ ಒಂದು ಕಡೆ ನೀವು ಕಾಂಟ್ರಾಕ್ಟ್ಗಳನ್ನ ಪಡ್ಕೊಳ್ಳುವಂಥದ್ದು, ದೊಡ್ಡ ದೊಡ್ಡ ಡೀಲ್ಗಳನ್ನ ಪಡ್ಕೊಳ್ಳುವಂಥದ್ದು, ಈ ಮೋಸದಿಂದ ನೀವು ಹಣ ಕಲೆಕ್ಟ್ ಮಾಡ್ಕೊಳ್ತಿರಲ್ಲ, ಯಾವುದೋ ಒಂದು ಕಾಂಟ್ರಾಕ್ಟ್ ಕೊಡಲಿಕ್ಕೆ, ಅವೆಲ್ಲ ಇ ಡಿ ಕೆಳಗೆ ಬರ್ತದೆ. ಲಂಚ ಕೊಡುವಂಥದ್ದು ಅಂದರೆ ನಾನು ಇಲ್ಲಿ ಸಣ್ಣ ಪುಟ್ಟ ಲಂಚದ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ನಿಮ್ಮ ಸಿರಸ್ತದಾರ್ ಆಫೀಸೋ ಅಥವಾ ರೆವಿನ್ಯೂ ಆಫೀಸಲ್ಲೋ ಅಥವಾ ಸಬ್ ರಿಜಿಸ್ಟರ್ ಆಫೀಸಲ್ಲೋ ಬರುವಂಥ ಲಂಚಗಳಲ್ಲ ಅವು. ಆ ಸಬ್ ರಿಜಿಸ್ಟರ್ ಆಫೀಸರಿಗೆ ಬರ್ತದೆ, ಕೋಟಿಗಟ್ಟಲೆ ಬರ್ಬೋದು, ಆದರೆ ಕೆಲವೊಂದು ದೊಡ್ಡ ದೊಡ್ಡ ಡೀಲ್ಗಳು ಆ ಡೀಲ್ಗಳಲ್ಲಿ ಬರುವಂಥ ಹಣಗಳು ಅಂದರೆ ಎಲ್ಲೋ ಒಂದು ಕಡೆ ಅದು ಯಾವುದೋ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ದು ಒಂದು ಕಾಂಟ್ರಾಕ್ಟನ್ನು ಕೊಡಲಿಕ್ಕೆ ಇರ್ಬೋದು, ಅಥವಾ ಮಿನಿಸ್ಟ್ರಿ ಇನ್ವಾಲ್ವ್ ಆಗಿರ್ಬೋದು, ಅಥವಾ ದೊಡ್ಡ ಒಂದು ಅಂದರೆ ಅಧಿಕಾರಿ ಇನ್ವಾಲ್ವ್ ಆಗಿರುವಂಥ ಸಂದರ್ಭದಲ್ಲಿ ಈ ಇ ಡಿ ಪ್ಲೇಗೆ ಬರ್ತದೆ. ಎಸ್, ಏನು ಅಂತ ಹೇಳಿದ್ರೆ ಐ ಟಿ ಅಂದರೆ ತೆರಿಗೆ ವಂಚನೆ ಮಾಡ್ತಕ್ಕಂಥದ್ದು, ಇ ಡಿ ಅಂತ ಹೇಳಿದ್ರೆ ಅಕ್ರಮ ಸಂಪತ್ತನ್ನು ಹೊಂದಿರತಕ್ಕಂಥದ್ದನ್ನು ಬಹಳ ಕ್ಲಿಯರ್ ಆಗಿ ಮನೋಜ್ ಗೋಪಯ್ಯರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಒಂದು ಶಾರ್ಟ್ ಬ್ರೇಕ್ ಅನ್ನು ತಗೊಳ್ಳುವಂತಹ ಸಮಯ ಆಗಿದೆ. ಬ್ರೇಕ್ನ ನಂತರ ನಾನು ಮತ್ತೆ ಬರ್ತೇನೆ, ಚರ್ಚೆಯನ್ನು ಮುಂದುವರಿಸ್ತೇನೆ. ಅಲ್ಲಿವರೆಗೆ ಒಂದು ಶಾರ್ಟ್ ಬ್ರೇಕ್. ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಸ್ವಾಗತ. ಏನು ನಾವು ಜಾರಿ ನಿರ್ದೇಶನಾಲಯ ಇ ಡಿ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಮತ್ತಷ್ಟು ಮಾಹಿತಿಯನ್ನು ನಾನು ಅಡ್ವೊಕೇಟ್ ಮನೋಜ್ ಬೋಪಯ್ಯ ಅವರಿಂದ ಪಡೆಯುತ್ತೀನಿ. ಈ ಇ ಡಿ ಅಂದರೆ ಸರಿ ಜಾರಿ ನಿರ್ದೇಶನಾಲಯ ಯಾವ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಎಂಥ ಆಫೀಸರ್ಸ್ ಬರ್ತಾರೆ ಅಂತ ಒಂದು ವಿವರವಾಗಿ ಹೇಳ್ಬೋದಾ? ನೋಡಿ, ಇ ಡಿ ಕೆಳಗೆ ಎನ್ಫೋರ್ಸ್ಮೆಂಟ್ ಅಂತ ಇದರ ಕ್ಲಿಯರ್ ಇದು. ಇದರಲ್ಲಿ ಎನ್ಫೋರ್ಸ್ಮೆಂಟ್ ಆಫ್ ರೆವಿನ್ಯೂ, ಹಾಗಾಗಿ ಐ ಆರ್ ಎಸ್, ನಮ್ಮಲ್ಲಿ ಐ ಎ ಎಸ್, ಐ ಪಿ ಎಸ್ ಮತ್ತು ಐ ಆರ್ ಎಸ್, ಹೀಗೆ 20 ಥರದ ಇದು ಉಂಟು. ಅದರಲ್ಲಿ ಐ ಆರ್ ಎಸ್ ಈಸ್ ಅ ಥರ್ಡ್ ಕ್ಯಾಟಗರಿ ಆಫ್ ದ ವೆರಿ ಇಂಪಾರ್ಟೆಂಟ್ ಇದು ಸಿವಿಲ್ ಸರ್ವಿಸಸ್ಸಲ್ಲಿ ಬರುವಂಥದ್ದು, ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಬರೆದಾಗ ಇದು ಮೇನ್ ಆಗಿ ಬರುವಂಥದ್ದು. ಹೀಗೆ ಐ ಆರ್ ಎಸ್ದು ಏರು ಸಂಜಯ್ ಕುಮಾರ್ ಮಿಶ್ರಾ ಯಾರಿದ್ದಾರೆ ಐ ಆರ್ ಎಸ್ದು, ಇವರು ಅವರು ಇವತ್ತು ಚೀಫ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್. ಹೀಗೆ ಇವರಿಗೆ ಆ್ಯಕ್ಚುಲಿ ರಿಟೈರ್ಮೆಂಟ್ ಆಗಿತ್ತು 2019 or 18 ರಿಟೈರ್ಮೆಂಟ್ ಆಗಿತ್ತು 18, ಆಮೇಲೆ ಅವ್ರನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ ಒಂದು ವರ್ಷ ಎಕ್ಸ್ಟ್ರಾ ಆದರೆ 3 years ಅಂತಲ್ಲಿ ಮಾಡಿಬಿಟ್ಟು ಮಾಡಿದ್ದಾರೆ ಅವ್ರನ್ನ, ಈಗ ಎಕ್ಸ್ಟ್ರಾ ಅವ್ರು ಮಾಡಿದ್ದಾರೆ. ಈಗ ಏನಾಗಿದೆ ಅಂತಂದರೆ, ಇದರಲ್ಲಿ ಜಾಸ್ತಿ ಆಫೀಸರ್ಸ್ ಇರೋದಿಲ್ಲ. ಜಾರಿ ನಿರ್ದೇಶನ ಏನಿದೆ ಇದರಲ್ಲಿ ಕೇವಲ ಒಂದು 2,000 ಆಫೀಸರ್ಸ್ ಟೋಟಲ್ ಆಲ್ ಓವರ್ ಇಂಡಿಯಾ ತಗೊಂಡ್ರೆ. ಆಮೇಲೆ ಇದು ಡೈರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟ್ರಿ ಕೆಳಗೆ ಡೈರೆಕ್ಟಾಗಿ ಕಂಟ್ರೋಲ್ ಬರುವಂಥದ್ದು, ಅಂದರೆ ನಿರ್ಮಲಾ ಸೀತಾರಾಮನ್ ಯಾರಿದ್ದಾರೆ ಇವಾಗ ಫೈನಾನ್ಸ್ ಮಿನಿಸ್ಟರ್, ಅವರ ಕೆಳಗೆ ಡೈರೆಕ್ಟ್ ಕಂಟ್ರೋಲ್ ಬರುವಂಥದ್ದು. ನಿರ್ಮಲಾ ಸೀತಾರಾಮ್ ಆದಮೇಲೆ ನಾನೇನು ಹೇಳಿದೆ ಸಂಜಯ್ ಕುಮಾರ್ ಮಿಶ್ರಾ, ಇವರು ಡೈರೆಕ್ಟಾಗಿನೇ ಬರುವಂಥದ್ದು. ಹಾಗಾಗಿ ಇದರದ ಪೂರ್ಣವಾದ ಏನು, ಇದು ಸೆಂಟ್ರಲ್ ಸಬ್ಜೆಕ್ಟ್, ಇದು ಎಕನಾಮಿಕ್ ಅಫೆನ್ಸಸ್ ಏನು ಬರ್ತದೆ ಇದು ಸೆಂಟ್ರಲ್ ಸಬ್ಜೆಕ್ಟ್ ಆಗಿರ್ತದೆ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಕನಾಮಿಕ್ ಅಫೆನ್ಸಸ್ ಇರ್ಬೋದು, ಅಥವಾ ನಿಮ್ಮದು ಸಿ ಬಿ ಐ ಅಂತ ಹೇಳ್ತೀವಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಇವೆಲ್ಲ ಸೆಂಟ್ರಲ್ ಕೈಲಿ ಕಂಟ್ರೋಲ್ ಇರುವಂಥದ್ದು. ಹಾಗಾಗಿ ಇವತ್ತು ಅದನ್ನು ಡೈರೆಕ್ಟಾಗಿ ಅಂದರೆ ಅದಕ್ಕೆ ಏನು ನೀವು ಇ ಡಿಗೆ ಈ ಇ ಡಿದು ಏನು 2,000 ಜನ ಆಫೀಸರ್ಸ್ ಇದ್ದಾರೆ ಅಂತ ನಾನು ಹೇಳಿದೆ, ಅದರಲ್ಲಿ ಮೇಯ್ನ್ ಆಗಿ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ, ಐ ಪಿ ಎಸ್ ಆಫೀಸರ್ಸ್ ಇರ್ತಾರೆ, ಹಾಗೆಯೇ ಐ ಆರ್ ಎಸ್ ಆಫೀಸರ್ಸ್ ಕೂಡ ಇರ್ತಾರೆ ಈ ಏನು 2,000 ಇದರಲ್ಲಿ. ಹಾಗೆಯೇ ಅದರಲ್ಲಿ ಬೇರೆ ಕ್ಯಾಟಗರಿಯಲ್ಲಿ ಕೂಡ ಆಫೀಸರ್ಸ್ ಬರ್ತಾರೆ. ಹೀಗೆ ಬಂದಾಗ ಇವನ್ನ ಹೆಚ್ಚಾಗಿ ಎಲ್ಲರನ್ನು ಕೂಡ ಇದರಲ್ಲಿ ಪರ್ಮನೆಂಟ್ಗಿಂತ ಜಾಸ್ತಿ ಟೆಂಪರರಿ ಅಂದರೆ ಡೆಪ್ಯುಟೇಷನ್ ಮೇಲೆ ಬಂದವ್ರನ್ನ ಆ ಗೌರ್ಮೆಂಟ್ ಯಾವ್ದು ಬರ್ತದೆ ಆ ಡೆಪ್ಯುಟೇಷನ್ ಮೇಲೆ ಆ ಒಂದು ಇದಕ್ಕೆ ತೊಗೊಂಬರ್ತಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ತೊಗೊಂಬರ್ತಾರೆ.
ಹೀಗೆ ತಗೊಂಡು ಬಂದಾಗ ಇದರದ್ದು ಟೋಟಲ್ ಏನಿದೆ ಇದು ಸೆಂಟ್ರಲಿಂದನೇ ಆಪರೇಟ್ ಆಗುವಂಥದ್ದು. ಹಾಗಾಗಿ ಏನು ಐಡೆಂಟಿಫೈ ಮಾಡಿ ಯಾರು ಮನಿ ಲಾಂಡ್ರಿಂಗ್ ಮಾಡ್ತಾ ಇರ್ಬೋದು, ಯಾರು ಸಸೆಪ್ಟೇಬಲ್, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳೋದನ್ನು ಪೂರ್ಣವಾಗಿ ಡೈರೆಕ್ಷನ್ಸ್ ಕೊಡ್ತಿರುವಂಥದ್ದು ಟೋಟಲಿ ಸೆಂಟ್ರಲಿಂದಲೇ ಬರುವಂಥದ್ದು. ಇದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ಇದು ಆಪರೇಷನ್ ಟೋಟಲಿ ಸೆಂಟ್ರಲ್ ಕಂಟ್ರೋಲ್, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರುವಂಥದ್ದು. ಅಂದರೆ ಈಗ ಒಂದು ಆಪರೇಷನ್ ಮಾಡೋದಕ್ಕೂ ಮುಂಚೆನೆ, ಇವರು ಒಂದು ಕಾರ್ಯಾಚರಣೆಗೆ ಇಳಿಯೋದಕ್ಕೂ ಮುಂಚೆನೆ ಅವ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಪಡ್ಕೊಂಡಿರ್ತಾರೆ. ಆದರೆ ಪಡ್ಕೊಂಡಿದ್ರು ಕೂಡ ಯಾವ ಕಡೆಯಿಂದ ಪಡ್ಕೊಂಡಿರ್ತಾರೆ? ಈಗ ಪೊಲೀಸ್ ಕಡೆಯಿಂದ ಇವ್ರು ಮಾಹಿತಿ ಪಡ್ಕೊಂಡ್ರೆ ಪೊಲೀಸ್ನಲ್ಲೂ ಕೆಲವೊಂದು ಅವರಿಗೆ ಯಾರು ವ್ಯಕ್ತಿ ಇದ್ದಾರೆ ಅವರಿಗೆ ಮಾಹಿತಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇವರು ರೇಡ್ ಬರೋದು ಯಾರಿಗೂ ಗೊತ್ತಾಗೋದಿಲ್ಲ, ಅದು ಆ ರೀತಿ ಅವರು ಒಂದು ಕಣ್ಣಿಟ್ಟಿರ್ತಾರೆ. ಸೊ ಇದನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅವರು, ಯಾವ ರೀತಿ ಇರುತ್ತೆ ಇದು ಅಂತ ನೋಡಿ. ಇದರಲ್ಲಿ ಏನಂತಂದರೆ ರ್ಯಾಂಡಮ್ ಆಗಿನೇ ಸೆಲೆಕ್ಟ್ ಮಾಡೋದು ಅಂತ ಹೇಳುವಂಥದ್ದು ಜನರಲ್ ಟೆನ್ಸ್. ಈವನ್ ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಹಾಗೆಯೇ. ಜಸ್ಟ್ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಜಮೀರ್ ಅಹಮದ್ ಅವರು, ಎಲ್ಲರಿಗೂ ಗೊತ್ತುಂಟು ಸಾಕಷ್ಟು ಹಣ ಉಂಟು ಅವ್ರ ಹತ್ರ, ತುಂಬ ಚಲಾವಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಏನಾಗ್ತದೆ ಅಂತಂದರೆ ದೇ ಶುಡ್ ಗ್ಯಾದರ್ ಸಫಿಷಿಯಂಟ್ ಇನ್ಫಾರ್ಮೇಷನ್ನು. ಅಂದರೆ ಇಟ್ಸ್ ನಾಟ್ ಓನ್ಲಿ ಪೊಲೀಸ್, ಅವರು ಏನು ಮಾಡ್ತಾರೆ ಅಂತಂದರೆ ಅವ್ರದ್ದೇ ಏನು ಒಂದು ಟೀಮ್ ಇರ್ತದೆ, ಆ ಟೀಮ್ನ ಮೂಲಕ ಅವರು ಸಾಕಷ್ಟು ಅವ್ರದ್ದು ಇದನ್ನು ಡೇಟಾಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅಂದರೆ ಇವ್ರದ್ದು ನಾನು ಅದನ್ನೇ ಹೇಳಿರುವಂಥದ್ದು ನಿಮಗೆ, ನೋನ್ ಸೋರ್ಸಸ್ ಆಫ್ ಇನ್ಕಮ್ಗಿಂತ ಜಾಸ್ತಿ ಎಸೆಟ್ಸ್ ಇದ್ದರೆ ಆವಾಗ ಅವರು ಲಿಸ್ಟ್ ಮಾಡ್ತಾರೆ, ಹಾಟ್ ಲಿಸ್ಟಿಂಗ್ ಮಾಡ್ತಾರೆ, ಎಷ್ಟು ಜನ ಇದು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂದರೆ ಅಂದರೆ ತಿಳಿದಿರುವಂಥ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಎಷ್ಟು ಜನ ಹೊಂದಿದ್ದಾರೆ ಅಂತ ಹೇಳೋದೊಂದು ಲಿಸ್ಟಿಂಗ್ ಮಾಡ್ತಾರೆ. ಹಾಗೆ ದೊಡ್ಡ ದೊಡ್ಡ ಅಂದರೆ ಭಾರೀ ದೊಡ್ಡ ಪ್ರಮಾಣದ ವ್ಯವಹಾರ ಆಗಿರುವಾಗ ದೊಡ್ಡ ಅಂದರೆ ಆದಾಯಕ್ಕಿಂತ ಭಾರಿ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳು ಕಂಡು ಬಂದಂಥ ಆ ರೇಷಿಯೋ ಏನಿರ್ತದೆ, ಆ ರೇಷಿಯೋದಲ್ಲಿ ಭಾರಿ ದೊಡ್ಡ ಡಿಫ್ರೆನ್ಸ್ ಕಂಡು ಬಂದಾಗ ಅಂಥ ಇದನ್ನು ಲಿಸ್ಟ್ ಮಾಡಿಬಿಟ್ಟು ಅಂಥವ್ರ ಮೇಲೆ ರೇಡ್ ಮಾಡಲಿಕ್ಕೆ ಮಾಡ್ಕೊಳ್ತದೆ. ಹಾಗೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಅದು ಸಾವಿರಾರು ಕೋಟಿಗಳನ್ನೇ ಹೆಚ್ಚಾಗಿ ಇದ್ರಲ್ಲಿ ಏನಾಗಿರ್ತದೆ ಅಂತಂದರೆ ರೇಡ್ ಮಾಡಿದಾಗ, ನಾನು ನಿಮಗೆ ಹೇಳಿದೆ ನಾನು ಮನಿ ಲಾಂಡ್ರಿಂಗಲ್ಲಿ ಆ್ಯಕ್ಚುಲಿ ವ್ಯಾಲಿಡ್ ಟೆಂಡರ್ಗೆ ತಂದುಬಿಡ್ತಾರೆ ಅಂತ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ. ಅದು ನಾನು ನಿಮಗೆ ಹೇಳಿದೆ ಆ್ಯಕ್ಚುಲಿ ಅದನ್ನು ಫಸ್ಟ್ ಒಂದು ಸಲ ಕಪ್ಪು ಹಣವನ್ನು ಅವರು ಪ್ಲೇಸ್ಮೆಂಟ್ ಮಾಡಿ ಕೊನೆಗೆ ಅದನ್ನು ಲೇಯರಿಂಗ್ ಮಾಡಿ ಮತ್ತು ಇಂಟಿಗ್ರೇಷನ್ ಅಂತ ಹೇಳೋ ಟೈಮಲ್ಲಿ ಏನಾಗ್ತದೆ ಅಂತೇಳಿದ್ರೆ ಅದನ್ನು ಲೀಗಲ್ ಟೆಂಡರ್ಸ್ ಮಾಡ್ತಾರೆ. ಲೀಗಲ್ ಟೆಂಡರ್ಸ್ ಅಂತೇಳಿದ್ರೆ ಹೇಗೆ ಅಂತಂದರೆ, ಐ ಟೋಲ್ಡ್ ಯು ಲೈಕ್ ಅದನ್ನು ರಿಯಲ್ ಎಸ್ಟೇಟ್ಗೆ ಇರ್ಬೋದು ಅಥವಾ ದೊಡ್ಡ ಕಂಪನಿಗಳನ್ನ ರಚನೆ ಮಾಡಲಿಕ್ಕೆ ಇರ್ಬೋದು, ಯಾವುದಾದ್ರು ಒಂದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಸಂಸ್ಥೆನ ನಿರ್ಮಾಣ ಮಾಡ್ತಿರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವರು ತುಂಬ ದೊಡ್ಡ ರೀತಿಯಲ್ಲಿ ಡೊನೇಷನ್ಗಳನ್ನ ಕೊಡ್ತಾ ಹೋಗುವಂಥದ್ದು, ಅಥವಾ ಒಂದು ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಅವ್ರಿಗೇನು ಬ್ಯಾಕ್ಗ್ರೌಂಡ್ ಇಲ್ಲದೇ ಅವ್ರು ಬೇಕಾದಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುವಂಥದ್ದು. ಹಾಗೆ ಬಂದಾಗ ಅಂಥವನ್ನ ಐಡೆಂಟಿಫೈ ಮಾಡ್ತಾರೆ, ಹೇಗೆ ಇವರಿಗೆ ಇಷ್ಟು ದೊಡ್ಡ ಹಣ ಬಂತು, ಎಲ್ಲಿಂದ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅಂಥದ್ದು ಶಾರ್ಟ್ ಲಿಸ್ಟಿಂಗ್ ಮಾಡಿ ಇವನು ಅದು ಇವರಿಗೆ ಇವರು ಮನಿ ಲಾಂಡ್ರಿಂಗ್ ಪ್ರೊಸೆಸ್ಸಲ್ಲಿ ಬಂದಿರ್ಬೋದು ಅಂತ ಹೇಳುವ ಪೂರ್ಣ ಒಂದು ಸಂಶಯ ಬಂದಾಗ ಅಂಥವ್ರದನ್ನು ರೇಡನ್ನು ಮಾಡ್ತಾರೆ. ಓಕೆ, ಈಗ ಆ ರೀತಿ ನಡೆಯುತ್ತೆ. ಒಂದು ಯಾರು ವಾಚ್ ಮಾಡ್ತಾರೆ ಅವರ ಈ ಥರ ಆಗಿರ್ಬೋದು, ಈ ರೀತಿ ಇವರಿಗೆ ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಇವರು ಹೇಗೆ ಹೊಂದಿದ್ದಾರೆ ಅನ್ನೋದನ್ನು ಮಾಹಿತಿನ ಕಲೆ ಹಾಕಿ ರೇಡ್ ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಇದಕ್ಕೆ ನೀವು ಹೇಳಿದರೆ ವಿತ್ತ ಸಚಿವರು ಅಥವಾ ನಮ್ಮ ಹಣಕಾಸು ಮಂತ್ರಿನೇ ಡೈರೆಕ್ಟಾಗಿ, ಕೇಂದ್ರ ಹಣಕಾಸು ಮಂತ್ರಿ ಯಾರಿರ್ತಾರೆ ಅವರು ಡೈರೆಕ್ಟಾಗಿ ಇದರ ಚೀಫ್ ಆಗಿರ್ತಾರೆ. ಅಂದರೆ ಇದು ಅವ್ರದ್ದು ಸಂಪೂರ್ಣ ಕಂಟ್ರೋಲ್ ಅವ್ರ ಕೈಯಲ್ಲಿರುತ್ತೆ ಅಂತ. ಹೀಗಾದಾಗ ಇಲ್ಲ ಒಂದು ಕಡೆ ನಿಮಗೆ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಅಥವಾ ಇನ್ಯಾವುದೋ ಅವರ ಬೇರೆ ಯಾರದ್ದು ಒಂದು ಒಬ್ಬರ ಮೇಲೆ ಹಿಡಿತ ಸಾಧಿಸೋದಕ್ಕಾಗಿ ಇಡಿ ಅಥವಾ ಇಂತಹ ಹಲವಾರು ಆರೋಪಗಳಿದ್ದಾವೆ. ಇದಕ್ಕಿಂತ ಮುಂಚೆ ಹಲವಾರು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಇಡಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ. ಇಂತಹ ಚಾನ್ಸಸ್ ಇರುತ್ತಾ ನೋಡಿ. ಈಗ ಸದ್ಯ ರೀಸೆಂಟಾಗಿ ನಾವು 2017, 18, 19, 20 ಏನು ಅಸೆಂಬ್ಲಿ ಎಲೆಕ್ಷನ್ಸನ್ನು ತಗೊಂಡ್ರೆ, ಇದು ಸಾಧಾರಣ ಅದು ಕಾಕತಾಳೀಯನ ಅಥವಾ ಇಂಟೆನ್ಷನಲಿ ಸರ್ಕಾರಗಳು ಹೀಗೆ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದಾಗ ಮಮತಾ ಬ್ಯಾನರ್ಜಿದು ಕ್ಲೋಸ್ ಅಸೋಸಿಯೇಟ್ ಅವರ ಮೇಲೆ ರೇಡ್ ಆಗಿರುವಂಥದ್ದು, ಹಾಗೆಯೇ ಸ್ಟ್ಯಾಲಿನ್ ಅದು ಮನೆಯವರ ಮೇಲೆ ರೇಡ್ ಆಗಿರುವಂಥದ್ದು ತಮಿಳ್ನಾಡು ಎಲೆಕ್ಷನ್ಗಿಂತ ಮುಂಚೆ, ಹಾಗೆಯೇ ಮಹಾರಾಷ್ಟ್ರದಲ್ಲಿ ಶರದ್ ಪವಾರು, ಅಜಿತ್ ಪವಾರು ಅವರ ಮೇಲೆ ರೇಡ್ ಆಗಿರುವಂಥದ್ದು ಮಹಾರಾಷ್ಟ್ರ ಎಲೆಕ್ಷನ್ ಬಂದಿಗಿಂತ ಮುಂಚೆ. ಹೀಗೆ ಸಾಕಷ್ಟು ಕಡೆ ನಾವು ನೋಡಿದಾಗ ರೇಡು ಆಗುವ ಟೈಮ್ ಅಂದರೆ ಇಲೆಕ್ಷನ್ಗೆ ಮತ್ತು ರೇಡ್ಗೆ ಅಂದರೆ ಏನು ಸುಪ್ರೀಮೋ ಇರ್ತಾರೆ ಆ ಪಾರ್ಟಿದು, ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿದು ಕ್ಲೋಸ್ ರಿಲೇಟಿವ್ ಇರ್ತಾರೆ, ಇಲ್ಲಿ ಸ್ಟ್ಯಾಲಿನ್ದು ಮಗಳೇ ಇರ್ತಾಳೆ,
ಇಲ್ಲಿ ಶರದ್ ಪವಾರ್ದು ಕಸಿನ್ ಇರ್ತಾರೆ ಅಜಿತ್ ಪವಾರ್ ಅಂತೇಳ್ಬಿಟ್ಟು. ಹೀಗೆ ಎಲ್ಲ ಇದರಲ್ಲಿ ಕೂಡ ನಮಗೆ ಎಲ್ಲೋ ಒಂದು ಕಡೆ ಕೋರಿಲೇಟ್ ಆಗ್ತದೆ, ಅಂದರೆ ಇಲೆಕ್ಷನ್ಗಿಂತ ಮುಂಚೆ ಎಲ್ಲೋ ಒಂದು ಕಡೆ ರೇಡ್ ಆಗಿದೆ ಅಂತೇಳ್ಬಿಟ್ಟು. ಹಾಗಾದರೆ ಇದು ಯಾಕೆ ನಮಗೆ ಈ ಥರ ಒಂದು ಡೌಟ್ ಬರ್ತಾ ಇದೆ ಅಂತೇಳಿದ್ರೆ, ನಾವು ಯಾವಾಗ ಒಂದು ಇಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ಆವಾಗ ಈವನ್ ಇದು ಇಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಪಾರ್ಟಿಗಳು ಈಗ ಆಲ್ರೆಡಿ ಪವರ್ಲಿರುವ ಪಾರ್ಟಿಗಳು ಸ್ಟ್ರಾಟಜಿ ಮಾಡಲಿಕ್ಕೆ ಶುರು ಮಾಡ್ತವೆ. ಹೇ ಅವ್ರದ್ದು ವೀಕ್ನೆಸಸ್ ಏನು, ಸ್ಟ್ರೆಂತ್ ಏನು ಅಂತೇಳ್ಬಿಟ್ಟು ಆವಾಗ ಅವರು ಐಡೆಂಟಿಫೈ ಮಾಡಲಿಕ್ಕೆ ಹೋಗ್ತಾರೆ. ಅವರ ಸ್ಟ್ರೆಂತ್ ಏನು, ಇವರು ಸಾಕಷ್ಟು ಹಣ ಇದೆಯಾ, ಹಾಗಾದರೆ ಹಣ ಇದ್ದರೆ ಇವರು ಯಾವ ಬ್ಯಾಕ್ಗ್ರೌಂಡಿಂದ ಹಣ ಬಂದಿರ್ಬೋದು, ಇವರಿಗೆ ಇವರು ಅಧಿಕಾರದಲ್ಲಿದ್ದಾಗ ಎಷ್ಟು ಹಣ ಮಾಡಿರ್ಬೋದು, ಅಧಿಕಾರದಿಲ್ಲದಿರುವಾಗ ಹಣ ಎಷ್ಟು ಹಣ ಮಾಡಿರ್ಬೋದು, ಇವರ ಕ್ಲೋಸ್ ಅಸೋಸಿಯೇಟ್ಸ್ ಯಾವ ಥರದ ಕಂಪನಿಗಳ ರನ್ ಮಾಡ್ತಾ ಇರ್ಬೋದು, ಇವ್ರಿಗೆ ಯಾವ ಥರ ಕನೆಕ್ಷನ್ಗಳಿರ್ಬೋದು ಅಂತ ಹೇಳುವಾಗ ನ್ಯಾಚುರಲಿ ಕಾನ್ಸಂಟ್ರೇಷನ್ ಅವರ ಮೇಲೆ ಹೋಗೇ ಹೋಗ್ತದೆ, ಇಡಿ ಎಲ್ಲಿ ಉಲ್ಲಂಘನೆ ಆಗಿರ್ಬೋದು ಅಂತ ಹೇಳೋ ಕಾನ್ಸಂಟ್ರೇಷನ್ ಹೋಗ್ತದೆ. ಹಾಗಾಗಿ ನಾವು ಡೈರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆಂತಂದರೆ ಕೋಇನ್ಸಿಡೆನ್ಸ್ ಅಂತ ಸಹ ಹೇಳಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಎಲ್ಲೋ ಒಂದು ಕಡೆ ದಟ್ ಸರ್ಕಾರದ ಇಂಟ್ರೆಸ್ಟ್ ಕೌಂಟ್ ಆಗ್ತದೆ, ಯಾಕೆಂತಂದರೆ ಯಾವಾಗ ನಾವು ಇಲೆಕ್ಷನ್ಗಳು ಮತ್ತು ರೇಟ್ಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಯಾವ ಸರ್ಕಾರ ಅಧಿಕಾರದಲ್ಲಿರ್ತದೋ ಆ ಸರ್ಕಾರ ತನ್ನ ಎದುರಾಳಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಒಂದು ಮಟ್ಟಿಗೆ ಅದನ್ನು ಪ್ರಯೋಗ ಮಾಡೋ ಸಾಧ್ಯತೆಗಳು ಕಂಡುಬರ್ತದೆ. ಯಾಕೆಂದರೆ ಇದರಲ್ಲಿ ನೋಡಿ ಹೆಚ್ಚಾಗಿ ಸುದ್ದಿ ಮಾಡುವಂಥದ್ದು ರಾಜಕೀಯ ಪಕ್ಷದ ಮುಖಂಡರು, ಅಂದರೆ ಇಲೆಕ್ಷನ್ಗಿಂತ ಮುಂಚೆ ಬಂದಾಗ ಸುದ್ದಿ ಮಾಡಿದಾಗ ನಮಗೆ ಒಂದು ಗುಮಾನಿಗೆ ಅವಕಾಶ ಇರ್ತದೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಏನು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ದು, ಅವರ ಕೆಳಗೆ ಡೈರೆಕ್ಟಾಗಿ ಬರುವಂಥದ್ದು ಡಿ. ಹಾಗಾಗಿ ಸಾಕಷ್ಟು ಗುಮಾನಿಗಳಿಗೆ ಅವಕಾಶಗಳಿಗೆ ಇದೆ. ಇದು ಈಗಿರುವ ಸರ್ಕಾರ ಅಂತಲ್ಲ, ಬೇರೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಸಾಧ್ಯತೆಗಳುಂಟು. ಓಕೆ, ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ಒಂದು ಲೀಗಲ್ ಪಾಯಿಂಟ್. ಸಾಕಷ್ಟು ಮಾಹಿತಿಯನ್ನು ಇ ಡಿ ವಿಚಾರವಾಗಿ ನಮಗೆ ಅಡ್ವೊಕೇಟ್ ಮನೋಜ್ ಬೋಪಯ್ಯ ಅವರು ಕೊಟ್ಟಿದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದ ತಮಗೆ. ಮನೋಜ್ ಬೋಪಯ್ಯ ಅವರು ಈಗ ತಾನೇ ಹೇಳ್ತಾ ಇದ್ರು, ಸರ್ಕಾರಗಳು ಕೂಡ ಇದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಹಾಗೇ ಅಂತಹ ಸಂದರ್ಭಗಳು ಬರುತ್ತವೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಇದೆ, ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಅದನ್ನು ಮಾಡಿಕೊಂಡಿದೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏನೇ ಆಗಿರ್ಬೋದು, ವಿತ್ತೀಯ ಅಪರಾಧಗಳು ಮಾಡಿದಾಗ ಮಾತ್ರ ಇ ಡಿನೋ ಐ ಟಿನೋ ಯಾವುದೇ ಒಂದು ಭಯ ಯಾವುದೇ ಒಂದು ವ್ಯಕ್ತಿಗೆ ಅಥವಾ ರಾಜಕಾರಣಿಗೆ ಇರುತ್ತೆ. ಆ ಅಪರಾಧಗಳನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಇ ಡಿನೂ ಯಾವ ಐ ಟಿನೂ ಏನು ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಕಾನೂನು ಗೊತ್ತಿರುತ್ತೆ. ಸೊ ಇದು ಇ ಡಿಯ ಕೆಲಸ. ಇ ಡಿ ಯಾವ ರೀತಿ ಕೆಲಸ ಮಾಡುತ್ತೆ, ಜಾರಿ ನಿರ್ದೇಶನಾಲಯ, ಅದರ ಚೀಫ್ ಯಾರು, ಏನು, ಯಾವ ರೀತಿ ರೇಡ್ಗಳಾಗ್ತವೆ, ಎಂತಹ ಅಪರಾಧಗಳು ಇದರ ಅಡಿಯಲ್ಲಿ ಬರುತ್ತವೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ವಾರ ಮತ್ತೊಂದು ವಿಷಯದ ಜೊತೆ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವ್ರ ಜೊತೆ ಚರ್ಚೆಗೆ ಬರ್ತೇನೆ. ಅಲ್ಲಿವರೆಗೂ ಕಾವೇರಿ ನಾಡಿನ ಸಮಗ್ರ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್.